ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾರ್ಭೂತಿರ್ ಧ್ರುವ ನೀತಿರ್ಮತಿರ್ ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂದು ದ್ರುಪದನ ವ್ಯಸನವು ಪುರೋಹಿತನು ಅದು ಅಸಂಭವವೆಂದು ನಿರೂಪಿಸಿದ ಮೇಲೆ ದ್ರುಪದನು ತನ್ನ ಮಗಳ ಸ್ವಯಂವರಕ್ಕಾಗಿ ಸನ್ನಾಹ ಮಾಡಿದುದು, ಪಾಂಡವರು ಸ್ವಯಂವರಕ್ಕೆ ಹೋದುದು ಎಂಬ 182ನೆಯ ಅಧ್ಯಾಯಕ್ಕೆ ಸ್ವಾಗತ. ಅರಗಿನ ಮನೆಯು ಸುಟ್ಟು ಹೋದುದನ್ನು ಕೇಳಿ ಕೃತನಿಷ್ಠರಾದ ಕೆಲವು ಬ್ರಾಹ್ಮಣರು ದ್ರುಪದನಲ್ಲಿಗೆ ಬಂದು, ರಾಜೇಂದ್ರ, ಧೃತರಾಷ್ಟ್ರ ಪುತ್ರರು ಪಾಂಡವರನ್ನು ನಾಶ ಮಾಡುವುದಕ್ಕಾಗಿ ದುರ್ಮಂತ್ರಿಗಳೊಡನೆ ರಹಸ್ಯವಾಗಿ ಆಲೋಚಿಸಿ ಮಾಡಬಾರದ ಕಾರ್ಯವೊಂದನ್ನು ಮಾಡಿಬಿಟ್ಟರು. ಪುರೋಚನನೆಂಬ ದುರ್ಮಂತ್ರಿಯೊಬ್ಬನು ದುರ್ಯೋಧನನ ಪ್ರೇರಣೆಯಿಂದ ವಾರಣಾವತಕ್ಕೆ ಹೋಗಿ ದೊಡ್ಡ ಅರಗಿನ ಮನೆಯೊಂದನ್ನು ಕಟ್ಟಿಸಿ ಆ ಮನೆಯಲ್ಲಿ ಬಹಳ ನಂಬಿಕೆಯಿಂದ ವಾಸ ಮಾಡುತ್ತಿದ್ದ ಕುಂತಿಯನ್ನು ಪಾಂಡವರನ್ನು ಅರ್ಧರಾತ್ರಿಯಲ್ಲಿ ಸುಟ್ಟು ಬಿಟ್ಟನು. ಆ ನೀಚನು ಅದೇ ಅಗ್ನಿಯಲ್ಲಿ ಸುಟ್ಟು ಹೋದನು. ಇದನ್ನು ಕೇಳಿ ಧೃತರಾಷ್ಟ್ರನಿಗೆ ಒಳಗೊಳಗೆ ಸಂತೋಷವಿದ್ದರು ಮೇಲೆ ಮಾತ್ರ ಶೋಕವನ್ನು ಅಭಿನಯಿಸುತ್ತಾ ವಿದುರನನ್ನು ಕರೆದು ಪಾಂಡವರಿಗೆ ಪಿಂಡ ತರ್ಪಣಾದಿಗಳನ್ನು ನಡೆಸುವಂತೆ ಆಜ್ಞಾಪಿಸಿ, ಅಯ್ಯೋ, ಕೇವಲ ವಿಧಿವಶವಾಗಿ ಪಾಂಡವರಿಗೆ ಈ ಕತಿಯುಂಟಾಯಿತು, ಅವರ ಹಣೆಯ ಬರಹಕ್ಕೆ ಯಾರೇನು ಮಾಡುವರು ಎಂದು ತನ್ನ ಬಂಧುಗಳೊಡನೆ ತಾನು ವಿಶೇಷ ರೋದನ ಮಾಡಿದನು. ಅವನ ಮಾತಿನಂತೆ ವಿದುರ ಭೀಷ್ಮಾದಿಗಳೆಲ್ಲ ಪ್ರೇತಕರ್ಮವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಗಮನಿಸಿದರೆ ಹೊರಗಿನ ಪ್ರಪಂಚವು ಯಾವುದನ್ನು ತಿಳಿದುಕೊಂಡಿದೆಯೋ ಅದನ್ನೇ ಆ ಆಗಂತುಕ ಬ್ರಾಹ್ಮಣನು ಪಾಂಡವರಿಗೆ ಹೇಳುತ್ತಿರುವನು. ದುರ್ಯೋಧನನು ಪಾಂಡವರ ನಾಶಕ್ಕಾಗಿ ಎಂತಹ ಅಕಾರ್ಯವನ್ನು ಮಾಡಿದನೋ ನೋಡು, ಇಂತಹ ಪಾತಕೆಯನ್ನು ನಾವು ಹಿಂದೆ ನೋಡಿಯೂ ಇಲ್ಲ ಕೇಳಿಯೂ ಇಲ್ಲ ಎಂದರು. ಅವರ ಮಾತುಗಳನ್ನು ಕೇಳಿ ದ್ರುಪದರಾಜನು ಮಕ್ಕಳಿಗಾಗಿ ತಂದೆಯು ವ್ಯಸನ ಪಡುವಂತೆ ಪಾಂಡವರ ನಾಶಕ್ಕಾಗಿ ಬಹಳ ವ್ಯಸನಪಟ್ಟನು. ಆ ವ್ಯಸನದಿಂದ ಅವನು ಬಂಧುಗಳು, ಮಂತ್ರಿಗಳು, ಪುರಜನರು ಮುಂತಾದವರನ್ನೆಲ್ಲ ಕರೆಯಿಸಿ, ಕೆಲೈ ಬಾಂಧವರೇ, ಆ ಅರ್ಜುನನ ರೂಪವೇನು, ಧೈರ್ಯವೇನು, ವೀರ್ಯವೇನು, ಬಲವೇನು! ಅವನನ್ನೇ ನಾನು ರಾತ್ರಿ ಹಗಲು ನೆನೆಸಿಕೊಳ್ಳುತ್ತಿರುವೆನು. ಅಂಥವನು ತನ್ನ ತಾಯಿಯೊಡನೆಯೋ ಸಹೋದರರೊಡನೆಯೋ ಸುಡಲ್ಪಟ್ಟನೆ. ಲೋಕದಲ್ಲಿ ಇದಕ್ಕಿಂತ ವಿಪರೀತವೇನಿರುವುದು? ಇನ್ನು ನಮ್ಮೆಲ್ಲರಿಗೂ ಈ ದುಷ್ಕಾಲವನ್ನು ಕಳೆಯುವುದೇ ಕಷ್ಟವೆಂದು ತೋರಿದೆ. ನಾನು ಮಾಡಿದ ಪ್ರತಿಜ್ಞೆಯು ಈಗ ಸುಳ್ಳಾದುದರಿಂದ ದ್ರೌಪದಿಯನ್ನು ಪಡೆದುದೇ ಅರ್ಜುನನಿಗೋಸ್ಕರವಾಗಿಯಲ್ಲವೇ? ನನ್ನ ಮನಸ್ಸಿನ ದುಃಖವು ನನ್ನನ್ನು ರಾತ್ರಿಯೂ ಹಗಲು ಬಾಧಿಸುತ್ತಿರುವುದು. ಇನ್ನು ನಾನು ಈ ಲೋಕದಲ್ಲಿ ಹೇಗೆ ಜೀವಿಸಲಿ? ಪುಣ್ಯಾತ್ಮರಾದ ಯಾಜೋಪಯಾಜರನ್ನು ಆರಾಧಿಸಿ ದ್ರೋಣನನ್ನು ಕೊಲ್ಲುವಂತಹ ಮಗನನ್ನು, ಅರ್ಜುನನಿಗೆ ಪತ್ನಿಯಾಗುವ ಮಗಳನ್ನು ಯಾಚಿಸಲು ಆ ಯಾಜನು ಹಾಗೆಯೇ ಆಗಲೆಂದು ನನಗೆ ಪ್ರತಿಜ್ಞೆ ಮಾಡಿಕೊಟ್ಟುದು ಲೋಕಕ್ಕೆಲ್ಲ ತಿಳಿದಿರುವುದು. ಯಾಜನು ಪುತ್ರಕಾಮೇಷ್ಟಿ ಹೋಮವನ್ನು ಮಾಡಿ ನನಗೆ ದೃಷ್ಟದ್ಯುಮ್ನನನ್ನು, ಕೃಷ್ಣಯನ್ನು ಅನುಗ್ರಹಿಸಿದನು. ಅವರಿಬ್ಬರು ನನ್ನ ಮನಸ್ತೃಪ್ತಿಗೆ ಕಾರಣರಾದರು. ಆ ಪಾಂಡವರೇ ಮೃತರಾದರೆಂದರೆ ನನ್ನ ಗತಿಯೇನು? ನಾನೇನು ಮಾಡಲಿ ಎಂದು ಅತ್ಯಂತವಾಗಿ ದುಃಖಿಸಿದನು. ದ್ರುಪದನು ಹೀಗೆ ದುಃಖಪಡುತ್ತಿರುವುದನ್ನು ನೋಡಿ ವಿದ್ಯಾವಂತನು, ವೀರ್ಯ ಸಂಪನ್ನನು ಆದ ಆತನ ಪುರೋಹಿತನು, ರಾಜ, ಪಾಂಡವರು ಹಿರಿಯರ ನಿಯಮಗಳನ್ನು ಮೀರತಕ್ಕವರಲ್ಲ, ಧರ್ಮಾಚರಣೆಯುಳ್ಳವರು. ಅಂಥವರಿಗೆ ಯಾವಾಗಲೂ ಇಂತಹ ದುರ್ಮರಣವಿಲ್ಲ. ಅವರು ಇಂತಹ ಅಪಮೃತ್ಯುವನ್ನು ಪಡೆಯುವವರೇ ಅಲ್ಲ. ಇದು ನನಗೆ ನಿಜವಾಗಿಯೂ ತಿಳಿದಿದೆ. ರಾಜ, ಬ್ರಾಹ್ಮಣ ವಾಕ್ಯವು ಸುಳ್ಳಾಗದು. ವೇದಗಳಲ್ಲಿಯೂ ನಾನು ಕೇಳಿರುವೆನು. ಹಿಂದೆ ಇಂದ್ರನನ್ನು ಕಾಣದಿದ್ದಾಗ ಆತನ ಪತ್ನಿಯು ಬೃಹಸ್ಪತಿಯ ಮಾತಿನ ಮೇಲೆ ಉಪಶ್ರುತಿಯನ್ನು ಕೇಳಲು ಆ ಉಪಶ್ರುತಿಯ ಮೂಲಕವಾಗಿ ತಾವರೆ ದಂಟಿನೊಳಗಿದ್ದ ಪತಿಯನ್ನು ಕಂಡಳು. ಮಹಾರಾಜ, ಪಾಂಡವರ ವಿಷಯವಾಗಿಯೂ ನಾನು ಉಪಶ್ರುತಿಯನ್ನು ಕೇಳಿರುವೆನು. ಅವರು ಯಾವುದೋ ಒಂದು ಕಡೆಯಲ್ಲಿ ರಹಸ್ಯವಾಗಿ ಜೀವಿಸುತ್ತಿರುವರು, ಇದರಲ್ಲಿ ಸಂದೇಹವಿಲ್ಲ. ನಾನು ಇದೇ ವಿಷಯವಾದ ಕೆಲವು ನಿಮಿತ್ತ ಅಂದರೆ ಶಕುನಗಳನ್ನು ಕಂಡೆನು. ಅಷ್ಟೇಕೆ, ಪಾಂಡವರು ನಿನ್ನಲ್ಲಿಗೆ ಬರುವರು. ರಾಜ,
ಅವರು ಯಾವ ಉಪಾಯದಿಂದ ಇಲ್ಲಿಗೆ ಬರಬಹುದು ಅದನ್ನು ತಿಳಿಸುವೆನು ಕೇಳು. ಕನ್ಯಾದಾನ ಮಾಡುವುದಕ್ಕೆ ಕ್ಷತ್ರಿಯರಿಗೆ ಸ್ವಯಂವರವು ವಿಹಿತವಾಗಿರುವುದು. ಪಟ್ಟಣದಲ್ಲಿ ನಿನ್ನ ಮಗಳ ಸ್ವಯಂವರವನ್ನು ಸಾರಿಸು. ಆ ಪಾಂಡವರು ದೂರದಲ್ಲಿರಲಿ ಸಮೀಪದಲ್ಲಿರಲಿ ಸ್ವರ್ಗದಲ್ಲಿರಲಿ ಬೇರೆ ಯಾವ ಕಡೆಯಲ್ಲಿದ್ದರೂ ಸ್ವಯಂವರ ವಿಷಯವನ್ನು ಕೇಳಿದೊಡನೆಯೇ ಕುಂತಿಯೊಡನೆ ಇಲ್ಲಿಗೆ ಬಂದು ಸೇರುವರು, ಇದರಲ್ಲಿ ಸಂದೇಹವಿಲ್ಲ. ಆದುದರಿಂದ ಸ್ವಯಂವರ ವೃತ್ತಾಂತವನ್ನು ಈಗಲೇ ತಡಮಾಡದೆ ಎಲ್ಲ ಕಡೆಗಳಲ್ಲಿಯೂ ಪ್ರಚುರಪಡಿಸು ಎಂದನು. ಅದನ್ನು ಕೇಳಿ ದ್ರುಪದನು ಸಂತುಷ್ಟನಾಗಿ ಒಡನೆಯೇ ನಗರದಲ್ಲೆಲ್ಲ ಇನ್ನು 75 ದಿನಗಳಿಗೆ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ರೋಹಿಣಿ ನಕ್ಷತ್ರದೊಡಗೂಡಿದ ಶುಭ ದಿನದಲ್ಲಿ ದ್ರೌಪದಿಗೆ ಸ್ವಯಂವರವು ನಡೆಯುವುದು ಎಂದು ಪಟ್ಟಣದಲ್ಲೆಲ್ಲ ಪ್ರಕಟಪಡಿಸಿರುವನು. ಸಾಮಾನ್ಯವಾಗಿ ಸ್ವಯಂವರಕ್ಕೆ ಕ್ಷತ್ರಿಯ ರಾಜರುಗಳಿಗೆ ಆಮಂತ್ರಣ ಕಳುಹಿಸುತ್ತಾರೆ. ಪಟ್ಟಣದೊಳಗೆಲ್ಲ ಪ್ರಚಾರಪಡಿಸುವ ಅವಶ್ಯಕತೆ ಏನಿದೆ? ಏಕೆಂದರೆ ದ್ರೌಪದಿ ಸ್ವಯಂವರದ ಉದ್ದೇಶವೇ ಅರ್ಜುನನನ್ನು ಬರಮಾಡಿಕೊಳ್ಳುವುದು. ಅಂದರೆ ಅರ್ಜುನನು ಈಗ ಪ್ರಚ್ಛನ್ನ ವೇಷದಿಂದ ಜನಸಾಮಾನ್ಯರ ನಡುವೆ ತಿರುಗುತ್ತಿರುವನು. ಈ ಕಾರಣದಿಂದಾಗಿ ಜನಸಾಮಾನ್ಯರ ನಡುವೆಯೇ ಆ ಸ್ವಯಂವರದ ವಿಷಯವನ್ನು ಪ್ರಚಾರಪಡಿಸಿದರೆ, ಮತ್ತೊಂದೆಡೆ ಅದರಲ್ಲಿ ಪಣವೂ ಇರುವುದರಿಂದ ಕ್ಷತ್ರಿಯರಿಗೆ ಆಮಂತ್ರಣವನ್ನು ಕಳಿಸಿರಬಹುದು. ಆದರೆ ಮುಖ್ಯವಾಗಿ ಜನಸಾಮಾನ್ಯರ ನಡುವೆ ಪ್ರಚಾರ ಮಾಡಿದರೆ ಆಗ ಕಿವಿಯಿಂದ ಕಿವಿಗೆ ಹಬ್ಬಿ ಎಂದೋ ಒಂದು ದಿನ, ಇನ್ನು 75 ದಿನಗಳ ಸಮಯವಿರುವುದರಿಂದ ಎಂದೋ ಒಂದು ದಿನ ಪ್ರಚ್ಛನ್ನ ವೇಷದಲ್ಲಿ, ಅಂದರೆ ಯಾರಿಗೂ ಗೊತ್ತಾಗದಂತೆ ವೇಷಧರಿಸಿ ಸಾಮಾನ್ಯರ ನಡುವೆ ತಿರುಗುತ್ತಿರುವ ಪಾಂಡವರ ಕಿವಿಗೂ ಬೀಳಬಹುದಲ್ಲವೇ? ಇದನ್ನು ಕೇಳಿ ದೇವ ಗಂಧರ್ವ ಯಕ್ಷಾದಿಗಳು ತಪೋಧನರಾದ ಋಷಿಗಳು ಸ್ವಯಂವರವನ್ನು ನೋಡುವ ಅಭಿಲಾಷೆಯಿಂದ ಅಲ್ಲಿಗೆ ಹೋಗುತ್ತಿರುವರು. ಓ ಬ್ರಾಹ್ಮಣಿ, ನಿನ್ನ ಪುತ್ರರು ಮಹಾತ್ಮರು, ಒಳ್ಳೆ ರೂಪವಂತರು. ಅದೃಷ್ಟವಿದ್ದರೆ ಆ ದ್ರೌಪದಿಯು ಇವರಲ್ಲಿಯೇ ಒಬ್ಬನನ್ನು ಪತಿಯನ್ನಾಗಿ ವರಿಸಬಹುದು. ಬ್ರಹ್ಮ ಸಂಕಲ್ಪವು ಹೇಗಿದೆ ಎಂಬುದನ್ನು ಲೋಕದಲ್ಲಿ ಯಾರು ಬಲ್ಲರು? ನಿನ್ನ ಅಪೇಕ್ಷೆಗಿದ್ದ ಪಕ್ಷದಲ್ಲಿ ನಿನ್ನ ಮಕ್ಕಳೊಡನೆ ನೀನು ಅಲ್ಲಿಗೆ ಹೋಗಬಹುದು. ಆ ಆಗಂತುಕ ಬ್ರಾಹ್ಮಣನು ಯಾರು ಈ ಎಲ್ಲ ಪ್ರಸಂಗವನ್ನು ಹೇಳುತ್ತಿರುವನು? ಆತನು ಎದುರಿಗಿರುವವರು ಯಾರು ಎಂಬುದರ ಅರಿವು ಇತ್ತೋ ಇಲ್ಲದೆಯೋ ಕುಂತಿಯನ್ನು ಕುರಿತು, ಆಕೆಯ ಮಕ್ಕಳ ವೀರ ಶೌರ್ಯಗಳನ್ನು ಕೇಳಿ ಕುಂತಿಗೂ ಹಾಗೂ ಪಾಂಡವರಿಗೂ, ಅಂದರೆ ಪ್ರಚ್ಛನ್ನ ವೇಷದಲ್ಲಿದ್ದು ಅವರು ಯಾರೆಂದೇ ತಿಳಿಯದಿದ್ದರು ಅವರಿಗೂ ಕೂಡ ಸ್ವಯಂವರಕ್ಕೆ ಹೋಗಲು ಪ್ರೇರೇಪಿಸುತ್ತಿರುವನು. ಇದನ್ನೇ ದೈವೇಚ್ಛೆ ಎನ್ನುವುದು. ಪಾಂಚಾಲ ದೇಶವು ಸದಾ ಸುಭಿಕ್ಷವಾಗಿರುವುದು. ಅದರ ರಾಜನಾದ ದ್ರುಪದನು ಬ್ರಾಹ್ಮಣ ಪ್ರಿಯನು, ಆಡಿದ ಮಾತಿಗೆ ತಪ್ಪದವನು. ಅಲ್ಲದೆ ಆ ಪಟ್ಟಣದ ಜನರೆಲ್ಲರೂ ಬ್ರಾಹ್ಮಣ ಭಕ್ತಿಯುಳ್ಳವರು. ಅಲ್ಲಿನ ಬ್ರಾಹ್ಮಣರು ಅತಿಥಿ ಪೂಜೆಯಲ್ಲಿ ಆದರವುಳ್ಳವರು. ಅವರು ಯಾವಾಗಲೂ ಅಪ್ರಾರ್ಥಿತರಾಗಿ ಆಮಂತ್ರಣವನ್ನು ಕೊಡುವರು. ನಾನು ನನ್ನ ಶಿಷ್ಯರಾದ ಇವರೆಲ್ಲರೊಡನೆ ಅಲ್ಲಿಗೆ ಹೋಗುತ್ತಿರುವೆನು. ನಿನಗೂ ಅಪೇಕ್ಷೆಯಿದ್ದರೆ ನಾವೆಲ್ಲರೂ ಒಂದಾಗಿ ಕಲೆತು ಹೋಗುವೆವು ಎಂದನು. ಇದು 182ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.